ಹಾಯ್, ನಿನ್ಗೆ ಇವತ್ತು ಒಂದು ಆಮೆ ಮತ್ತು ಮೀನು. ಅದರಲ್ಲಿ ಆಮೆಗೆ ಮೀನನ್ ಕಂಡ್ರೆ ತುಂಬಾ ಇಷ್ಟ, ಆದ್ರೆ ಆ ಮೀನು ಆಮೆ ಜೊತೆಗೆ ಫ್ರೆಂಡ್ಶಿಪ್ಪೇ ಮಾಡ್ತಿರ್ಲಿಲ್ಲ. ನೀನ್ ತುಂಬಾ ನಿಧಾನವಾಗಿ ಬರ್ತೀಯ, ನಾನ್ ಫಾಸ್ಟ್ ಆಗಿ ಈಜ್ಕೊಂಡು ಹೋಗ್ಬಿಡ್ತೀನಿ ಅಂತ ಅದು ಹೋಗ್ಬಿಡ್ತಿತ್ತು. ಪಾಪ, ಆಮೆಗ್ ಬೇಜಾರಾಗ್ತಿತ್ತು. ಅದು ಒಂದೊಂದ್ಸರಿ ಬೇಜಾರ್ ಮಾಡ್ಕೊಂಡು ದಡದ ಮೇಲೆ ಬಂದ್ಬಿಟ್ಟು ಕೂತ್ಕೊಳಕ್ಕೆ ಅಂತ ಬಂದ್ರೆ ಅಲ್ಲಿ ಯಾರಾದ್ರೂ ಬಂದ್ ಕಾಟ ಕೊಡೋರು, ಮತ್ತೆ ನೀರೊಳಗ್ ಸೇರ್ಕೊಂಡ್ಬಿಟ್ಟು ಮೀನನ್ನ ಹುಡ್ಕೊಂಡ್ ಹೋಗ್ತಾ ಇತ್ತು. ಹೀಗಿರ್ಬೇಕಾದ್ರೆ ಒಂದ್ ದಿವ್ಸ ಏನಾಗತ್ತೆ ಗೊತ್ತಾ, ಆ ಕೆರೆ ಕೆಳಗಡೆಗೆ ಒಂದು ದೊಡ್ಡ ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ಅಲ್ಲಿ ಅದ್ ಯಾವ ಕಾಲದ್ದೋ ಗೊತ್ತಿಲ್ಲ, ಹಳೇ ಕಾಲದ ಒಡವೆಗಳೆಲ್ಲ ಇರುತ್ತೆ ಅದರಲ್ಲಿ. ಅಂದ್ರೆ ಕೊರಳಿಗೆ ಹಾಕೊಳ್ಳೋ ಸರ, ಬಳೆ, ಉಂಗುರ ಏನೇನೋ ಇರುತ್ತೆ. ಅದನ್ ನೋಡಿದ್ದೇನೆ, ಈ ಮೀನ್ ಇದೆಯಲ್ಲ ಫಾಸ್ಟ್ ಆಗಿ ಹೋಗಿದ್ದೇನೆ, ಅದನ್ ತೆಗೆದ್ಬಿಟ್ಟು ಅಲ್ಲಿರೋ ಸರ ಎಲ್ಲ ಹಾಕ್ಲಕ್ ನೋಡುತ್ತೆ. ಆದ್ರೆ ತುಂಬಾ ಸರಗಳೆಲ್ಲ ಒಂದಕ್ಕೊಂದಕ್ಕೊಂದಕ್ ಸೇರ್ಕೊಂಬಿಟ್ಟಿರ್ತವೆ, ಅದು ಗೊತ್ತೇ ಆಗಲ್ಲ. ಎಳೆದ್ಬಿಟ್ಟು ಒಂದ್ ಸರ ಹಾಕೊಂಬಿಟ್ಟು ಅದ್ರೊಳಗೆ ಸಿಕ್ಕಾಕೊಂಬಿಡುತ್ತೆ. ಏನ್ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗ್ ಬರಕ್ಕೆ ಆಗಲ್ಲ, ಪಾಪ ಅದಕ್ಕೆ ಈಜಕ್ಕೆ ಆಗೋದಿಲ್ಲ. ಹಂಗೆ ಆ ಡಬ್ಬದೊಳಗೆ ಸಿಕ್ಕಾಕೊಂಬಿಡುತ್ತೆ, ಆ ಸರಗಳ ಮಧ್ಯದಲ್ಲಿ ಸಿಕ್ಕಾಕೊಂಬಿಡುತ್ತೆ. ಕೂಡ್ಲೆ ಅದು ಅಯ್ಯೋ ಯಾರಾದರೂ ನನ್ ಕಾಪಾಡಿ ಕಾಪಾಡಿ ಅಂತ ಕೂಗುತ್ತೆ. ಅದನ್ನ ಕೇಳ್ತಿದ್ದಂಗೆನೇ ನಮ್ ಆಮೆ ಇದೆಯಲ್ಲ ಬೇಗ 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 ಅಲ್ಲಿ ಈಜ್ಕೊಂಡು ಹೋಗ್ಬಿಟ್ಟು ಅದ್ರ ಕೊರಳಲ್ಲಿ ಸಿಕ್ಕಾಕೊಂಡಿದ್ದ ಸರನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಳ್ದು ಎಳ್ದು ಹಾಕುತ್ತೆ. ಆಮೇಲೆ ಅದನ್ನ ಬಿಡಿಸ್ಬಿಟ್ಟು ಅಯ್ಯೋ ನೀನ್ ಯಾಕೆ ಇದನ್ನೆಲ್ಲ ಹಾಕೊಳಕ್ ಹೋದೆ, ಅದು ಹಳೇದು ಒಡವೆಗಳು, ನೀನು ನೋಡಕ್ಕೆ ಹೇಗಿದ್ಯೋ ಹಾಗೇನೆ ತುಂಬಾ ಕ್ಯೂಟ್ ಆಗಿ ಚೆನ್ನಾಗ್ ಕಾಣ್ತೀಯ. ನೀನ್ ಇಷ್ಟ್ ಚೆನ್ನಾಗ್ ಕಾಣ್ಬೇಕಾದ್ರೆ ಮತ್ತೆ ಒಡವೆ ಇಲ್ಲ ಯಾಕೆ ನಿಂಗೆ ಅಂತ ಕೇಳುತ್ತೆ. ಅಲ್ವಾ, ನೀನು ಅಷ್ಟೇ ಅಲ್ವಾ, ಎಷ್ಟ್ ಕ್ಯೂಟ್ ಆಗಿದ್ಯಾ, ಅದಕ್ಕೋಸ್ಕರ ಸಪರೇಟ್ ಸರ ಬಳೆ ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ. ಹಾಗಂತ ಅದ್ ಯಾವ್ದ್ ಬೇಕಾದ್ರೂ ಇರ್ಲಿ ಇಲ್ದೆ ಇರ್ಲಿ ನೀನ್ ತುಂಬಾ ಚೆನ್ನಾಗೇ ಕಾಣ್ತೀಯ ಅಲ್ವಾ. ಆಮೆ ಅದನ್ನೇ ಆ ಮೀನಿಗೂ ಹೇಳ್ಬಿಟ್ಟು ನೀನ್ ಇರೋ ಹಾಗೇನೆ ಚೆನ್ನಾಗಿದೀಯಾ, ನೀನ್ ಯಾಕೆ ಇದನ್ನೆಲ್ಲ ಹಾಕೋತೀಯ ಅಂತ ಹೇಳುತ್ತೆ. ಆವಾಗ ಆ ಮೀನಿಗೂ ಖುಷಿ ಆಗ್ಬಿಟ್ಟು ಆಮೆ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ಳುತ್ತೆ. ಆಮೇಲೆ ಅವರಿಬ್ರು ಯಾವಾಗ್ಲೂ ಫ್ರೆಂಡ್ಸ್ ಆಗ್ಬಿಟ್ಟು ಆ ಕೆರೆ ತುಂಬಾ ಒಟ್ಟಿಗೆ ಓಡಾಡ್ತಾ ಇರ್ತಾರೆ. ಹಾ 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 ಹಾ.